ಸರ್, ಇದು 32,170 ಬಂದಿದೆ. ಇದು ಕೃಷ್ಣಪ್ಪನವರ ಹೆಸರಲ್ಲಿದೆ. ಇವರು ತಿಂಗಳಿಗೆ 400 ರೂಪಾಯಿ ಮಾತ್ರ ಬರೋದು. ಇವರು ಅವರ ಮಿಸಸ್ ತಿಂಗಳು 20 ವರ್ಷ ಆಯ್ತು ಅವರು ಗಂಡ ತೀರಿ. ನಾವು ಸಣ್ಣ ಒಂದು ಗಂಜಿ ಊಟದ ಒಂದು ವ್ಯವಸ್ಥೆಗೆ ಮಾತ್ರ ಒಂದು ಹೋಟೆಲ್ ಮಾಡಿದ್ದು. ಅವರು ಮತ್ತೆ ಡೈಲಿ ಮಾಡ್ತಾ ಇಲ್ಲ ಆಯಿತು, ಅವರು ಹುಷಾರಿಲ್ಲಾಯಿತು. ಮತ್ತು ಅವರು ವಾರಕ್ಕೆ ಒಂದು ದಿವಸ ಮಾತ್ರ ಬಂದು ಓಪನ್ ಮಾಡಿ ಇದು ಮಾಡ್ತಿದ್ರು. ಆದರೆ ಬಿಲ್ಲನ್ನು ಇವರೇ ಕಟ್ತಿದ್ರು. ಆದರೆ ಬರ್ತಿದ್ದದ್ದು 400 ರೂಪಾಯಿ. ಮತ್ತು ಹೊಸ ಮೀಟರ್ ನಾವು ಬೇಡ ಕ್ಯಾನ್ಸಲ್ ಮಾಡಿ, ಮನೆಯ ಮೀಟರ್ ಇದೆ, ಇದು ಹೋಟೆಲ್ದ ಮೀಟಿ ತೆಗೀರಿ ಅಂತ ಹೇಳಿ ಹೇಳಿದ್ದೇವರು. ಆದರೂ ಇವರು ಟಾರ್ಚರ್ ಕೊಟ್ಟು ಇವರಿಗೆ 32,170 ರೂಪಾಯಿ ಬಿಲ್ ಬಂದು ಇದನ್ನು ಕಟ್ಟಿದ್ರೆ ಮಾತ್ರ ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪಾಪ ಇವರು ಎದುರು 20,000 ರೂಪಾಯಿ ಹಣ ಕಟ್ಟಿದ್ದಾರೆ, ಮತ್ತೆ ಸಹ ಟಾರ್ಚರ್ ಮಾಡ್ತಾರೆ. ನೀವು ಅದು ಪುನಃ ಹಿಂಬರ ಬಂತು, ನೀವು 32,176 ಹಣ ಕಟ್ಟಿದರೆ ಮಾತ್ರ ನಿಮ್ಮದು ಇದು ಕ್ಯಾನ್ಸಲ್ ಮಾಡ್ತೇವೆ ಅಂತ. ಇದು ದೊಡ್ಡ ತಪ್ಪು. ಪಾಪದವರು ಒಂದು ನೀರನ್ನು ಕುಡಿಯೋದು, ದೇವರು ಕೊಡೋದು ನೀರನ್ನು, ಅದನ್ನು ಸಹ ಕ್ಯಾನ್ಸಲ್ ಮಾಡಬೇಕಂತ ಹೇಳಿದರು ಸಹ ಇವರು. ಒತ್ತಡ ತಂದು ಇದು ಮಾಡ್ತಾರೆ. ಪಾಪ ಇವರು ಎಲ್ಲಿಂದ ಕಟ್ಟೋದು? ಆದ ಕಾರಣ ಇದನ್ನೊಂದು ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿ ಜನರಿಗೆ ಒಂದು ತೊಂದರೆ ಆಗದಾಗೆ ಮಾಡಬೇಕಾಗಿ ವಿನಂತಿ.